ನಮಸ್ಕಾರ ಇಂದಿನ ನ್ಯೂಸ್ಗೆ ಸ್ವಾಗತ ನಾನು ಪವಿತ್ರ ಪಾಟೀಲ್ ಇಸ್ರೇಲ್ ಪ್ಯಾಲಸ್ತೀನ್ ಸ್ಮರ್ ಈಗ ಇನ್ನೊಂದು ತಿರುವನ್ನ ಪಡೆದಿದ್ದು ಎರಡು ದೇಶಗಳು ಶನಿವಾರ ಪರಸ್ಪರ ಕ್ಷಿಪಣಿ ದಾಳಿ ನಡೆಸಿವೆ ಮೊದಲು ಇಸ್ರೇಲ್ ವಿರುದ್ಧ ತೊಂಬತ್ತಕ್ಕೂ ಹೆಚ್ಚು ರಾಕೆಟ್ಗಳನ್ನ ಗಾಂಜಾ ಬಂಡುಕೋರರು ಉಡಾಯಿಸಿದ್ದಾರೆ ಇದಕ್ಕೆ ಪ್ರತಿದಾಳಿ ನಡೆಸಿದ ಇಸ್ರೇಲ್ ಗಾಂಜಾ ಪಟೀಲಿನ ಮೂರು ಸೇನಾ ನೆಲೆಗಳನ್ನ ಗುರಿ ಮಾಡಿದೆ ಇಸ್ರೇಲ್ ಪ್ರತಿದಾಳಿಯಿಂದಾಗಿ ಒಬ್ಬ ಪ್ಯಾಲೆಸ್ತೀನ್ ನಾಗರಿಕ ಸಾವನ್ನಪ್ಪಿದ್ದಾನೆ ಎನ್ನಲಾಗಿದೆ ಆದರೆ ಇಸ್ರೇಲ್ನಲ್ಲಿ ಯಾವುದೇ ಸಾವು ನೋವು ಸಂಭವಿಸಿದ ವರದಿಯಾಗಿಲ್ಲ ಕಳೆದ ತಿಂಗಳು ಇಸ್ರೇಲಿನ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಈಜಿಪ್ಟ್ ಹಾಗೂ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಘೋಷಣೆ ಮಾಡಲಾಗಿತ್ತಾದರೂ ಚುನಾವಣೆಯ ಮುಗಿಯುತ್ತಿದ್ದಂತೆ ಕದನ ವಿರಾಮ ಉಲ್ಲಂಘಿಸಿ ದಾಳಿ ಆರಂಭವಾಗಿದೆ ಇದರ ಬೆನ್ನಿಗೆ ಶಾಂತಿ ಪ್ರತಿಕ್ರಿಯೆ ಆರಂಭವಾಗಿದ್ದು ನಿಯೋಗವೊಂದು ಈಜಿಪ್ಟ್ಗೆ ತೆರಳಿ ಶಾಂತಿ ಮಾತುಕತೆ ಆರಂಭಿಸಿದೆ

ಪರವಾಗಿ ಮಕ್ಕಳು ಚುನಾವಣಾ ಪ್ರಚಾರ ನಡೆಸುತ್ತಿರುವ ವಿಡಿಯೋವೊಂದನ್ನು ನಲ್ಲಿ ಹರಿಬಿಟ್ಟಿದ್ದ ನಟಿ ಬಿಜೆಪಿ ಅಭ್ಯರ್ಥಿ ಕಿರಣ್ ಅವರಿಗೆ ಚುನಾವಣಾ ಆಯೋಗ ನೋಟಿಸ್ ನೀಡಿದೆ ಚುನಾವಣೆಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಮಕ್ಕಳನ್ನ ಬಳಸುವುದನ್ನು ತಡೆಯಬೇಕು ಎಂದು ಮಕ್ಕಳ ಹಕ್ಕುಗಳ ರಕ್ಷಣೆ ಕುರಿತು ರಾಷ್ಟ್ರೀಯ ಆಯೋಗವು ಎರಡ್ ಸಾವಿರದ ಹದಿನೇಳರಲ್ಲಿ ಚುನಾವಣಾ ಆಯೋಗವನ್ನ ಮನವಿ ಮಾಡಿಕೊಂಡಿತ್ತು ಮಕ್ಕಳನ್ನು ಇಂತಹ ಚಟುವಟಿಕೆಗಳಿಗೆ ಬಳಸುವುದಿಲ್ಲ ಎಂಬುದು ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಖಾತರಿಪಡಿಸಬೇಕು ನೀವು ಟ್ವಿಟರ್ನಲ್ಲಿ ಬಿಡುಗಡೆ ಮಾಡಿರುವ ವಿಡಿಯೋದಲ್ಲಿ ಮಕ್ಕಳು ನಿಮ್ಮ ಮತ್ತು ಮೋದಿ ಪರವಾಗಿ ಘೋಷಣೆ ಕೂಗುತ್ತಿರುವುದು ಕಾಣಿಸುತ್ತಿದೆ ಈ ಬಗ್ಗೆ ಇಪ್ಪತ್ನಾಲ್ಕು ಗಂಟೆಯೊಳಗಾಗಿ ಸ್ಪಷ್ಟನೆ ನೀಡಬೇಕು ಎಂದು ಆಯೋಗವು ಕಿರಣ್ ಅವರಿಗೆ ಸೂಚನೆ ನೀಡಿದೆ ನೋಟಿಸ್ ಬಂದ ಕೂಡಲೇ ಮಾಧ್ಯಮ ಸಂಸ್ಥೆಗೆ ಹೇಳಿಕೆ ನೀಡಿರುವ ಕಿರಣ್ ಇಂತಹ ಘಟನೆ ನಡೆಯಬಾರದಿತ್ತು ನಮ್ಮ ಪಕ್ಷದವರು ಯಾರೂ ಆ ವಿಡಿಯೋವನ್ನು ಕಳುಹಿಸಿದ್ದರು ನಮ್ಮ ತಂಡದವರು ಅದನ್ನು ಶೇರ್ ಮಾಡಿ ಆನಂತರ ತೆಗೆದುಹಾಕಿದ್ದಾರೆ ಈ ಘಟನೆಗೆ ನಾನು ಕ್ಷಮೆ ಆಚಿಸುತ್ತೇನೆ ಎಂದಿದ್ದಾರೆ ಸದ್ಯದಲ್ಲೇ ನೇಪಾಳ ಭಾರತ ಚೀನಾ ದೇಶಗಳ ನಡುವೆ ರೈಲ್ವೆ ಮಾರ್ಗ ಸದ್ಯದಲ್ಲೇ ನೇಪಾಳ ದೇಶವು ಭಾರತ ಚೀನಾ ನಡುವೆ ಎರಡು ವರ್ಷಗಳ ಒಳಗೆ ರೈಲು ಮಾರ್ಗವನ್ನು ಆರಂಭಿಸುವ ಯೋಜನೆಯನ್ನು ರೂಪಿಸುತ್ತಿದೆ ಎಂದು ಅಧ್ಯಕ್ಷೆ ವಿದ್ಯಾದೇವಿ ಭಂಡಾರಿ ಶುಕ್ರವಾರದಂದು ಹೇಳಿದ್ದಾರೆ ಭಾರತ ಮತ್ತು ಚೀನಾ ಎರಡಕ್ಕೂ ರೈಲ್ವೆ ಮೂಲಕ ಸಂಪರ್ಕ ಕಲ್ಪಿಸುವ ಬಿರ್ಗುಂಜ್ ಕಾಠ್ಮಂಡು ಮತ್ತು ರಸುಬಾಧಿ ಕಟ್ಮುಂಡು ರೈಲ್ವೆಗಳ ವಿವರವಾದ ಯೋಜನೆಗಳ ವರದಿ ಸಿದ್ದವಾಗಲಿದೆ ಮತ್ತು ಎರಡು ವರ್ಷದಲ್ಲಿ ನಿರ್ಮಾಣ ಕಾರ್ಯಗಳನ್ನು ಪ್ರಾರಂಭಿಸಲಾಗುವುದು ಎಂದು ಸಂಸತ್ನಲ್ಲಿ ಅಧ್ಯಕ್ಷರು ತಿಳಿಸಿದ್ದಾರೆ ನೇಪಾಳ ಮತ್ತು ಭಾರತ ನಡುವಿನ ಮೊದಲ ಟ್ರಾನ್ಸ್ ಗಡಿಯ ರೈಲ್ವೆ ಮುಂಬರುವ ಹಣಕಾಸು ವರ್ಷದಲ್ಲಿ ಯೋಜಿಸಲಾಗುವುದು ಎಂದು ಅಧ್ಯಕ್ಷರು ಹೇಳಿದರು ಮುಂದಿನ ಹಣಕಾಸು ವರ್ಷದಲ್ಲಿ ಜಯನಗರ ಬೆಲ್ಜಾಲ್ಪುರ್ ಮತ್ತು ಭಾರತದ ಬಾತ್ನಾಹಾದಿಂದ ಬಿರಾಟ್ನಾಗರ್ಕ್ಕೆ ರೈಲ್ವೆ ಸೇವೆ ಕಾರ್ಯಗಣಗೊಳ್ಳಲಿದೆ ಬಿಜಾಲ್ಪುರ ಬಾರ್ಡಿಗಾಸ್ ವಿಭಾಗದ ರೈಲ್ವೆ ನಿರ್ಮಾಣ ಪೂರ್ಣಗೊಳ್ಳಲಿದೆ ಎಂದು ಅವರು ಹೇಳಿದರು ಈಗಾಗಲೇ ನೇಪಾಳ ಸರ್ಕಾರವು ಸಂಬಂಧಪಟ್ಟ ರಾಷ್ಟ್ರಗಳ ಸಹಯೋಗದೊಂದಿಗೆ ನೆರೆಹೊರೆಯ ರಾಷ್ಟ್ರಗಳನ್ನು ಸಂಪರ್ಕಿಸುವ ರೈಲ್ವೆ ನಿರ್ಮಾಣದ ತಾಂತ್ರಿಕ ಅಧ್ಯಯನ ಪೂರ್ಣಗೊಂಡಿದೆ ಎನ್ನಲಾಗಿದೆ ಈ ರೈಲ್ವೆ ಸಂಪರ್ಕದ ಜೊತೆಗೆ ಮುಂಬರುವ ಹಣಕಾಸಿನ ವರ್ಷದಲ್ಲಿ ಸುಮಾರು ಐದುನೂರು ಸಾವಿರ ಉದ್ಯೋಗಾವಕಾಶಗಳನ್ನು ಉತ್ಪಾದಿಸುವ ಗುರಿ ಬಗ್ಗೆ ಅಧ್ಯಕ್ಷರು ತಿಳಿಸಿದರು ಎರಡ್ ಸಾವಿರದ ಹತ್ತೊಂಬತ್ತರ ವೇಳೆಗೆ ಗೌತಮ್ ಬುದ್ಧ ವಿಮಾನ ನಿಲ್ದಾಣ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ವೇಳೆಗೆ ಪೋಖರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಾರ್ಯಾಚರಣೆಗೆ ಒಳಪಡಿಸುವ ಗುರಿಯನ್ನು ನೇಪಾಳ ಸರ್ಕಾರ ಹೊಂದಿದೆ ಎನ್ನಲಾಗಿದೆ ನದಿಗೆ ಬಿದ್ದ ಅಮೆರಿಕ ವಿಮಾನ ನೂರ ಮೂವತ್ತಾರು ಪ್ರಯಾಣಿಕರು ಸುರಕ್ಷಿತ ಅಮೆರಿಕದ ಫ್ಲೋರಿಡಾದಲ್ಲಿ ಶುಕ್ರವಾರ ಬೃಹತ್ ವಿಮಾನ ಅಪಘಾತ ಸಂಭವಿಸಿದೆ ನೂರ ಮೂವತ್ತಾರು ಪ್ರಯಾಣಿಕರಿದ್ದ ಬೋಯಿಂಗ್ ಏಳುನೂರ ಮೂವತ್ತೇಳು ವಿಮಾನ ರನ್ ವೇಯಿಂದ ಜಾರಿ ನದಿಗೆ ಬಿದ್ದಿರುವ ಘಟನೆ ನಡೆದಿದೆ ಆದರೆ ವಿಮಾನದಲ್ಲಿದ್ದ ಎಲ್ಲಾ ಪ್ರಯಾಣಿಕರು ಸುರಕ್ಷಿತರಾಗಿದ್ದರೆಂದು ವರದಿಯಾಗಿದೆ ವಾಟೆನಾಮ್ನಿಂದ ಬಂದ ವಿಮಾನ ಫ್ಲೋರಿಡಾದ ಜಾಕ್ಸನ್ ವಿಲ್ಲೆ ನೌಕೆಯ ವಿಮಾನ ನಿಲ್ದಾಣದಲ್ಲಿ ಇಳಿಯುವಾಗ ಈ ಘಟನೆ ಸಂಭವಿಸಿದೆ ಅದೃಷ್ಟವಶಾತ್ ಪ್ರಯಾಣಿಕರಿಗೆ ಯಾವುದೇ ಪ್ರಾಣಾಪಾಯವಾಗಿಲ್ಲ ಸ್ಥಳೀಯ ಮಾಧ್ಯಮಗಳ ವರದಿಯ ಪ್ರಕಾರ ಇಬ್ಬರು ಪ್ರಯಾಣಿಕರು ಈ ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಎನ್ನಲಾಗಿದೆ ವಿಮಾನ ಕೆಳಗಿಳಿಯುವ ಸಂದರ್ಭದಲ್ಲಿ ಬಿರುಗಾಳಿ ಬೀಸುತ್ತಿತ್ತು ಎನ್ನಲಾಗಿದೆ ಅಮೆರಿಕ ಸ್ಥಳೀಯ ಕಾಲಮಾನ ರಾತ್ರಿ ಒಂಬತ್ತು ನಲವತ್ತರಲ್ಲಿ ಈ ಘಟನೆ ಸಂಭವಿಸಿದೆ ಮನೆಯ ಮೇಲ್ಛಾವಣಿಗಳು ಗಾಳಿಗೆ ಹಾರಿ ಹೋಗಿವೆ ನೂರ ಎಂಬತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿಯು ಬೀಸುತ್ತಿದೆ ಅನೇಕ ಕಡೆ ನೀರುಗಳು ತುಂಬಿ ಹರಿಯುತ್ತಿವೆ ಹನ್ನೊಂದು ಲಕ್ಷ ಜನರನ್ನ ಸ್ಥಳಾಂತರಿಸಲಾಗುತ್ತಿದೆ ವಿಮಾನ ನೌಕಾ ನೆಲೆಗಳು ಜನರ ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಇಪ್ಪತ್ತು ವರ್ಷಗಳ ನಂತರ ಇಂತಹ ಭೀಕರ ಬಿರುಗಾಳಿ ಬೀಸಿದೆ ಹದಿನಾಲ್ಕು ಜಿಲ್ಲೆ ಹತ್ತು ಸಾವಿರ ಹಳ್ಳಿ ಮತ್ತು ಐವತ್ತೆರಡು ಪಟ್ಟಣಗಳಿಗೆ ಹಾನಿ ಸಂಭವಿಸಿದೆ ನಿರಾಶ್ರಿತರಿಗೆ ಊಟ ವಸತಿ ಕಲ್ಪಿಸಲಾಗಿದ್ದು ವಿಮಾನ ರೈಲು ಬಸ್ ಸಂಚಾರ ಸ್ಥಗಿತಗೊಂಡಿದೆ ಹದಿನೈದು ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ ವಿಶ್ವಪ್ರಸಿದ್ಧ ದೇಗುಲ ಪುರಿ ಜಗನ್ನಾಥ ದೇವಾಲಯಕ್ಕೆ ಬಂದು ಅಪ್ಪಳಿಸಿದೆ ಎಂಟುನೂರ ಐವತ್ತು ನಿರಾಶ್ರಿತ ಕೇಂದ್ರಗಳನ್ನು ಆರಂಭಿಸಲಾಗಿದ್ದು ಕೇಂದ್ರ ಸರ್ಕಾರ ಸಾವಿರಾರು ಕೋಟಿ ಅನುದಾನ ಮೀಸಲಿಟ್ಟಿದೆ ಮಧ್ಯಾಹ್ನದ ನಂತರ ಫನಿ ಚಂಡಮಾರುತ ಪಶ್ಚಿಮ ಬಂಗಾಳದಲ್ಲಿ ಬೀಸುವ ಸಾಧ್ಯತೆಗಳಿವೆ ಎಲ್ಲೆಡೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ ಒಡಿಶಾ ಫನಿ ಚಂಡಮಾರುತಕ್ಕೆ ಒಡಿಶಾ ರಾಜ್ಯವು ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ ಪುರಿ ನಗರವನ್ನು ಅಲ್ಲೋಲ ಕಲ್ಲೋಲ ಮಾಡಿರುವ ಫನಿಯಿಂದಾಗಿ ಗಿಡಮರಗಳು ಧರೆಗೆ ಉರುಳಿವೆ ಐದು ಜನ ಸಾವನ್ನಪ್ಪಿದ್ದು ಇಪ್ಪತ್ತೇಳು ಜನರು ಗಾಯಗೊಂಡಿದ್ದಾರೆ ಕೆಲವೆಡೆ ಮನೆ ಉಳ್ಳಿವೆ ಸಾವು ನೋವು ಹೆಚ್ಚುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಎಂಜಿನಿಯರಿಂಗ್ ವಿದ್ಯಾರ್ಥಿ ಮಧುಪತಾರ್ ಮೇಲಿನ ಅತ್ಯಾಚಾರ ಕೊಲೆ ಪ್ರಕರಣ ವಿರೋಧಿಸಿ ವಿಶ್ವ ನಿರ್ಮಾಣ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ರಾಯಚೂರು ಜಿಲ್ಲೆಯ ಎಂಜಿನಿಯರಿಂಗ್ ವಿದ್ಯಾರ್ಥಿ ಮೇಲಿನ ಅತ್ಯಾಚಾರ ಕೊಲೆ ಪ್ರಕರಣ ವಿರೋಧಿಸಿ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆಯ ಕಾರ್ಯಕರ್ತರು ಇಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕು ಘಟಕದ ವತಿಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನೆ ನಡೆಸಿ ಅತ್ಯಾಚಾರಿಗಳ ವಿರುದ್ದ ಘೋಷಣೆಗಳನ್ನು ಕೂಗುತ್ತಾ ಆರೋಪಿ ವಿರುದ್ದ ಉಗ್ರ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಜಮಖಂಡಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನೆ ಮೆರವಣಿಗೆ ನಡೆಸಿ ಬಳಿಕ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆಯ ರಾಜ್ಯ ಕಾರ್ಯದರ್ಶಿ ರಮೇಶ್ ಬಿಳ್ಗಿ ಮಾತನಾಡಿ ರಾಜ್ಯದಲ್ಲಿ ದಿನನಿತ್ಯ ಮಹಿಳೆಯರ ಮೇಲೆ ಅತ್ಯ ಕೊಲೆ ದೌರ್ಜನ್ಯದ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಲೇ ಇವೆ ಇಂತಹ ಪ್ರಕರಣಗಳಿಂದ ರಾಜ್ಯದಲ್ಲಿ ಮಹಿಳೆಯರಿಗೆ ಭದ್ರತೆ ಇಲ್ಲದೆ ಹೆಣ್ಣು ಮಕ್ಕಳು ಮನೆಬಿಟ್ಟು ಹೊರಗೆ ಬರೆದ ಪರಿಸ್ಥಿತಿ ನಿರ್ಮಾಣವಾಗಿದೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ನಮ್ಮ ಸಂಘಟನೆ ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದು ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು ಇನ್ನು ಚಿಕ್ಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವ ಕ್ರೂರ ಮನಸ್ಥಿತಿ ಹೊಂದಿದ ಆರೋಪಿಗಳಿಗೆ ಗಲ್ಲು ಅಂತ ಉಗ್ರ ಕಾನೂನು ಕ್ರಮ ಕೈಗೊಂಡು ಇಂತಹ ಪ್ರಕರಣ ರಾಜ್ಯದಲ್ಲಿ ನಡೆಯದಂತೆ ನೋಡಿಕೊಳ್ಳಬೇಕು ಅಲ್ಲದೆ ಮದ ಅತ್ಯಾಚಾರ ಪ್ರಕರಣವನ್ನು ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಖಂಡಿಸುತ್ತದೆ ಈ ಪ್ರಕರಣವನ್ನು ಸಿಬಿಐ ತನಿಖೆ ಮದುಗೆ ನ್ಯಾಯ ಒದಗಿಸುವಂತೆ ಸರ್ಕಾರಕ್ಕೆ ನಮ್ಮ ಸಂಘಟನೆ ಒತ್ತಾಯಿಸುತ್ತದೆ ಎಂದು ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಜಿಲ್ಲಾಧ್ಯಕ್ಷ ಮಹೇಶ್ ಬಡ್ಡರ್ ಮತ್ತು ಜಮಖಂಡಿ ತಾಲೂಕು ಅಧ್ಯಕ್ಷ ಮಹಾದೇವ್ ಮಾಲೋಜಿ ಮಾತನಾಡಿ ರಾಜ್ಯ ಸರ್ಕಾರಕ್ಕೆ ಮಹಿಳೆಯರ ರಕ್ಷಣೆ ಬಗ್ಗೆ ಕಾಳಜಿ ಇಲ್ಲ ಸದ್ಯ ಅವರಿಗೆ ತಮ್ಮ ಕುರ್ಚಿ ಉಳಿಸಿಕೊಳ್ಳುವುದಕ್ಕೆ ಮುಖ್ಯವಾಗಿದೆ ಹೊರತು ಮಹಿಳೆಯರ ರಕ್ಷಣೆ ಮುಖ್ಯವಾಗಿಲ್ಲ ಎಂದು ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶ ಹೊರಹಾಕಿದರು ಈ ಸಂದರ್ಭದಲ್ಲಿ ಮಹೇಶ್ ನಿಂಗನೂರ್ ನಿವೃತ್ತನಾತಿ ಮಾಸ್ಟರ್ ಶಿವಗಸ್ತಿ ಶ್ರೀಕಾಂತ್ ಕಾಳೆ ಸಾಕರ್ ಸುತ್ತಾರ್ ನಾಗರಾಜ್ ಕಣಬೂರ್ ಸಾದಿಕ್ ಚನಾಳ್ ಬಸವರಾಜ್ ಸಸಲಾದಿ ದಶ್ ಖಂಡೆ ಶ್ರೀಶಲ್ ಮೊಸಗಡಿ ಬಸವರಾಜ್ ತುಬುಚಿ ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಮಂಡ್ಯ ಜಿಲ್ಲೆಯ ಮಂಡ್ಯ ಪಡಿತರ ವಿತರಕರ ಚಟ್ಟಂಗೇರೆ ಲಕ್ಷ್ಮೀಪತಿಯವರ ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಸಹಾಯಧನ ವಿತರಣೆ ಮಾಡಿದರು ಸಂಕಷ್ಟದ ಸಮಯದಲ್ಲಿ ನೊಂದ ಕುಟುಂಬಕ್ಕೆ ಹಸ್ತ ಚಾಚಿದ ಪಡಿತರ ವಿತರಕರ ತಾಲೂಕು ಸಂಘದ ಸಮಾಜಮುಖಿ ಕಾರ್ಯಕ್ಕೆ ಸಾರ್ವಜನಿಕರ ಮೆಚ್ಚುಗೆ ಮಂಡ್ಯ ಜಿಲ್ಲಾ ಪಡಿತರ ವಿತರಕರ ಸಂಘದ ಕೃಷ್ಣರಾಜಪೇಟೆ ತಾಲೂಕು ಘಟಕದ ವತಿಯಿಂದ ಇತ್ತೀಚೆಗೆ ಹೃದಯಾಘಾತದಿಂದ ನಿಧನರಾದ ಕೃಷ್ಣರಾಜಪೇಟೆ ತಾಲೂಕು ಚಟ್ಟಂಗೇರೆ ಸರ್ಕಾರಿ ನ್ಯಾಯಾಲಯ ಅಂಗಡಿಯ ಮಾಲೀಕರಾದ ಲಕ್ಷ್ಮೀಪತಿ ಅವರ ಧರ್ಮಪತ್ನಿ ಭಾಗ್ಯಮ್ಮ ಅವರಿಗೆ ಹತ್ತು ಸಾವಿರ ರೂಪಾಯಿ ಸಹಾಯಧನವನ್ನ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಅಂಚನಹಳ್ಳಿ ಸುಬ್ಬಣ್ಣ ವಿತರಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ಬಂಡೆನಹಳ್ಳಿ ಶಿ ತಾಲೂಕು ಪಂಚಾಯಿತಿ ಸದಸ್ಯ ಎನ್ ಕೆ ನಿಂಗೇಗೌಡ ತೆಂಡೇಕೆರೆ ಗ್ರಾಮ ಪಂಚಾಯತ್ ಸದಸ್ಯ ಯಶೋಧರ ಲಕ್ಷ್ಮೀಪತಿ ಅವರ ಪುತ್ರ ವಿಜಯ್ಕರಣ್ ಮಲ್ಕೋನಹಳ್ಳಿ ಅಣ್ಣಯ್ಯ ಮತ್ತಿತರರು ಉಪಸ್ಥರಿದ್ದರು ಬರ್ಕೊಡ ಆರಾಮಾಗಿ ನಿಮ್ಗೆ ಒಪ್ಗೆ ಅದೇ ತಾನೆ ಮಗನಿಗೆ ಮಾಡೋದ್ರಲ್ಲಿ ಆಕಸ್ಮಿಕ ಏನಾರು ಅಯ್ಯೋ ಮಗನಿಗೆ ಮಾಡಲಿಲ್ಲ ನನಗೆ ಮಾಡ್ಬಿಟ್ರು ಅನ್ನಿಸ್ಕೊಳ್ಳೋ ಇಲ್ಲ 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 ನನಗೆ ಏನಾರು ಒಪ್ಗೆ ಇನ್ನು ಕೆಲವು ಜನದು ಅದೇ ಬಂದಾಗ ಎರಡು ಮೂರು ಸಾರಿ ನೋಡಿದ್ದೀನಿ ಈಗ ದಯಮಾಡಿ ಮಾಡಿ ನೀವೇ ಒಪ್ಪಿಗೆ ಕೊಟ್ಟ ಮೇಲೆ ಮಗನಿ ಮಾಡೋಣ ಮುಂದೆ ಅವನು ನೋಡಿಕೊಂಡು ನೋಡ್ಕೊಂಡು ಹೋಗ್ಲಿಕ್ಕ ಹಾ ಯонಸಾ ಈಗ ಅಡ್ಡ ದಿಡ್ಡಿಯಾಗಿ ಎಲ್ಲ ಓಡಾಡಕ್ಕೆ ಬಿಡಿದ್ದ ಒಂಚೂರು ಒಂದಿಷ್ಟು ಗಿಪ್ವಾಗಿ ಇಟ್ಕೊಂಡೆ ಈಗ ಹೇಳ್ನೇ ನಾನು ಸಾರ್ವಜನಿಕ ಸುರತ್ರ ಈಗ ನೀನು ತಿಂತಾ ಹೇಳ್ತಿದ್ದೀಯಾ ನಾವು ಜವಾನ್ಗಳಾಗಬೇಕು ದಿವಾನೇ ದಿವಾನ್ಗೆ ಮಾಡ್ತಿದ್ರು ಆಗಲ್ಲ ವರ್ಷ ನಮ್ಮನ್ನ ಬಿಡೋರ ಮೂವತ್ತೆರಡು ವರ್ಷ ಆಯ್ತು ಇವರು ನಮಗೆ ಯಾಬೇರೆ ಮಡಿಗೆ ಏನು ಮಾಡೋದು ವಿಧಿ ಇಲ್ಲ ಈಗ ಹಿಂಗಾಗದೆ ಸರ್ಕಾರಿ ನೌಕರಿ ಕೊಡಿಸುವ ಆಸೆ ತೋರಿಸಿ ಹಣವನ್ನ ಪಡೆದ ವಂಚಕರು ಸತತ ನಾಲ್ಕು ವರ್ಷಗಳು ಕಳೆದರೂ ಕೂಡ ಹಣವೂ ಇಲ್ಲ ಸರ್ಕಾರಿ ನೌಕರಿಯೂ ಇಲ್ಲ ಹಣ ಕೇಳಿದ್ರೆ ಕೊಲೆ ಮಾಡಿಸುವುದಾಗಿ ಬೆದರಿಕೆ ಹಾಕುತ್ತಿರುವ ವಂಚಕರು ಹೌದು ನಿರುದ್ಯೋಗಿ ಯುವ ಜನತೆ ಸರ್ಕಾರಿ ನೌಕರಿ ಆಸೆಗಾಗಿ ವಂಚಕರಿಂದ ಮೋಸ ಹೋಗುವುದು ಸಾಮಾನ್ಯವಾಗಿ ಬಿಟ್ಟಿದೆ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಂತೂ ನಿರುದ್ಯೋಗಿ ಯುವಕ ಯುವತಿಯರು ತುಂಬಾನೇ ಮೋಸ ಹೋಗಿದ್ದಾರೆ ಈ ರೀತಿ ಹಲವಾರು ಮೋಸ ಹೋಗಿರುವ ನಿದರ್ಶನಗಳು ಇವೆ ಇಂತಹ ನಿದರ್ಶನಗಳಲ್ಲಿ ಇಂದು ಮಹಾನ್ ವಂಚನೆಯ ಜಾಲ ಹೌದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕಲಭಾವಿ ಗ್ರಾಮದ ಮುಗ್ಧ ಕುಟುಂಬಸ್ಥರಾದ ಮಡಿವಾಳಪ್ಪ ತಿಗಡಿ ಕಲ್ಲಪ್ಪ ಬಡಿಗೇರ್ ಹಾಗೂ ಭೀಮಪ್ಪ ತಳವಾರ್ಗಳು ಈ ಮಹಾನ್ ವಂಚಕರ ಜಾಲದಿಂದ ಮೋಸ ಹೋದವರು ಈ ವಂಚನೆಯ ಮಹಾನ್ ರುವಾರಿಗಳು ಆದ ಸವದತ್ತಿ ತಾಲೂಕಿನ ಸುದಗಟ್ಟಿ ಗ್ರಾಮದ ಮಹಾಂತೇಶ್ ಅಲಿಯಾಸ್ ಪಟಾದ್ ಹಾಗೂ ಕಿತ್ತೂರು ತಾಲೂಕಿನ ಕಲಭಾವಿ ಗ್ರಾಮದ ಶಾಂತವ ಅಲಿಯಾಸ್ ಖ್ಯಾತನವರ್ ಈ ವಂಚನೆಯ ಜಾಲದ ಮಾಸ್ಟರ್ ಮೈಂಡ್ಗಳು ಎಂದು ಹೇಳಲಾಗುತ್ತಿದೆ ಎರಡ್ ಸಾವಿರದ ಹದಿನೆಂಟನೇ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಹುಬ್ಬಳ್ಳಿಯ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆ ಡಿ ಗ್ರೂಪ್ ಹುದ್ದೆಗಳಿಗಾಗಿ ನೇಮಕಾತಿ ಆದೇಶ ಹೊರಡಿಸಲಾಗಿತ್ತು ಈ ಸಂದರ್ಭದಲ್ಲಿ ವಂಚನೆಗೆ ಒಳಗಾದವರು ಹಾಗೂ ಅವರ ಮಕ್ಕಳು ಸಹ ಇದಕ್ಕೆ ಅರ್ಜಿಯನ್ನ ಹಾಕಿದ್ದರು ಇವರು ತುಂಬಾನೇ ಮುಗ್ಧ ಬಡ ಕುಟುಂಬದವರು ಆಗಿರುವುದರಿಂದ ಇದನ್ನೇ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಶಾಂತವ್ವ ಹಾಗೂ ಮಹಂತೇಶ್ ಪಟಾದ್ ಎಂಬ ಈ ಮಹಾನ್ ವಂಚಕರು ಈ ಭಾಗದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ವಂಚನೆ ಮಾಡಿರುವ ಆರೋಪಗಳು ಕೇಳಿ ಬರ್ತಿವೆ ಈ ಕಲಭಾವಿ ಗ್ರಾಮದಲ್ಲಿ ಸುಮಾರು ನಾಲ್ಕು ಲಕ್ಷಗಳು ತೆಗೆದುಕೊಂಡು ಅವರಿಗೆ ಕೆಲಸವೂ ಕೊಡಿಸದೆ ಇತ್ತ ಹಣವೂ ಕೊಡದೆ ಓಡಾಡುತ್ತಿರುವ ಈ ಮಹಾನ್ ವಂಚಕರ ಜಾಲದ ಹಿಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಅಧಿಕಾರಿಗಳ ಪ್ರೋತ್ಸಾಹ ಇರಬಹುದು ಎಂಬ ಅನುಮಾನ ಮೂಡಿಸಿದೆ ಮತ್ತು ಇತ್ತೀಚೆಗೆ ವಂಚನೆ ಆರೋಪಿಯಾದ ಮಹಂತೇಶ್ ಪಟಾದ್ಗೆ ಕಲಭಾವಿ ಗ್ರಾಮದ ಮಡಿವಾಳಪ್ಪ ತಿಗಡಿಯವರು ಫೋನ್ ಮಾಡಿದಾಗ ನಾವು ಹಣ ಕೊಡುವುದಿಲ್ಲ ಜಾಸ್ತಿ ಮುಂದುವರೆದರೆ ನಿನ್ನನ್ನು ಕೊಲೆ ಮಾಡಿಸುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾರೆ ಏನೇ ಆಗಲೇ ಈ ರೀತಿ ಗ್ರಾಮೀಣ ಪ್ರದೇಶಗಳ ಯುವಕರಿಗೆ ಸರ್ಕಾರಿ ನೌಕರಿ ಆಸೆ ಆಮಿಷಗಳನ್ನೇ ಬಂಡವಾಳ ಮಾಡಿಕೊಂಡು ವಂಚನೆ ಮಾಡುತ್ತಿರುವ ವಂಚಕರ ಜಾಲವನ್ನ ಭೇದಿಸಿ ವಂಚನೆಗೆ ಒಳಗಾದವರಿಗೆ ನ್ಯಾಯ ದೊರಕಿಸಿ ಕೊಡಬೇಕಾಗಿದೆ ಬೆಳಗಾವಿ ಜಿಲ್ಲಾ ಪೊಲೀಸ್ ಇಲಾಖೆಗೆ ನಮ್ಮ ಸುದ್ದಿವಾಹಿನಿಯಿಂದ ಮನವಿಯಾಗಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿನ ಉಳಿತಾಯ ಖಾತೆಯಿಂದ ನಗದು ಹಣವನ್ನು ಎಟಿಎಂನಿಂದ ಡ್ರಾ ಮಾಡಿಕೊಂಡು ವಂಚನೆ ಮಾಡಿದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಹುಬ್ಬಳ್ಳಿಯ ರಾಜೀವ್ ನಗರದ ನಿವಾಸಿಯಾಗಿರುವ ಗೀತಾ ಶಿವಶಂಕರಪ್ಪ ಅಬ್ಬಿಗೇರಿ ಅವರಿಗೆ ಅಪರಿಚಿತ ವ್ಯಕ್ತಿಯೊಬ್ಬರು ಕರೆ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿನ ಉಳಿತಾಯ ಖಾತೆಯಿಂದ ನಲವತ್ತು ಸಾವಿರ ರೂಪಾಯಿ ನಗದು ಹಣವನ್ನು ಎಟಿಎಂನಿಂದ ಡ್ರಾ ಮಾಡಿಕೊಂಡು ನಂತರ ಹದಿನೇಳು ಸಾವಿರದ ಐನೂರು ರೂಪಾಯಿಗಳನ್ನು ಬೋಲಾಗುರಂಗ್ ಎಂಬುವರ ಖಾತೆಯಿಂದ ಹಣ ವರ್ಗಾಯಿಸಿಕೊಂಡು ಹೀಗೆ ಒಟ್ಟು ಐವತ್ತೇಳು ಸಾವಿರದ ಐನೂರು ರೂಪಾಯಿ ಹಣವನ್ನು ವಂಚನೆ ಮಾಡಿದ್ದಾರೆ ಈ ಬಗ್ಗೆ ಗೀತಾ ಅವರು ನೀಡಿದ ದೂರಿನ ಮೇರೆಗೆ ಹುಬ್ಬಳ್ಳಿಯ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ